ಭಾರತೀಯ ಸಶಸ್ತ್ರ ಪಡೆಗಳ ಮೂರು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಲು ಬಯಸುವ ಯುವ ಜನರಿಗಾಗಿ ಕೇಂದ್ರ ಸರ್ಕಾರ ಘೋಷಿಸಿರುವ ಅಗ್ನಿಪಥ್ ಯೋಜನೆಗೆ ದೇಶಾದ್ಯಂತ ಯುವ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕರ್ನಾಟಕದಲ್ಲೂ ಯೋಜನೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದ್ದು ಬೆಳಗಾವಿ ಜಿಲ್ಲೆಯ ಯುವ ಜನರು ಪ್ರಧಾನಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಂಜುಳಾ ಪಾಟೀಲ್. ಕೇಂದ್ರ ಸರ್ಕಾರ ಘೋಷಿಸಿರುವ ಅಗ್ನಿಪಥ್ ಯೋಜನೆ ಅಡಿ ಭಾರತೀಯ ಸೇನೆಯಲ್ಲಿ ಯುವ ಜನರಿಗೆ ಉದ್ಯಮ ಉದ್ಯೋಗಾವಕಾಶಗಳು ದೊರೆಯಲಿವೆ ಎಂದು ಹೇಳಿದರು. ಉಳಿದ ಟೈಮಲ್ಲಿ ಅವರು ಆರ್ಮಿನಲ್ಲಿ ಸೇವೆ ಸಲ್ಲಿಸ್ಬೋದು. ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಎಜುಕೇಷನ್ ಮುಗಿಸಿದ ಮೇಲೆ ಜಾಬ್ ಹುಡುಕುವ ಬದಲಾಗಿ ಕಲಿಬೇಕಾದ್ರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನೇ ಕಲಿತು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಸೇರ್ಕೋಬೇಕು ಅಂತ ಹೇಳಿ ಗೌರ್ಮೆಂಟ್ ಹೊಸ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. 4 ವರ್ಷ ಆದಮೇಲೆ ಮತ್ತೆ ಹೊಸವಾಗಿ ಬರುವಂತಹ ಯುವಕರಿಗೆ ಇದೊಂದು ಒಳ್ಳೆಯ ಅವಕಾಶ. ಇವತ್ತು ಏನು ಕೇಂದ್ರ ಸರ್ಕಾರದಿಂದ ಯುವಕ ಅಕ್ಷಯ್ ಪಾಟೀಲ್ ದೇಶದ ಯುವ ಜನರಿಗೆ ಉತ್ತಮ ಉದ್ಯೋಗಾವಕಾಶ ದೊರೆಯಬೇಕು ಎಂಬ ಮಹತ್ವದ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೊಳಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಯುವಕರಲ್ಲಿ ಇನ್ನೂ ಉತ್ಸಾಹ ಹೆಚ್ಚು ಉತ್ಸಾಹ ಹೆಚ್ಚಾಗಬೇಕು. ಬಹಳ ಚೆನ್ನಾಗಿದೆ ಅವಕಾಶ, ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಇಂಥ ಒಂದು ಏನೊಂದು 17 ವರ್ಷದಿಂದ ಇನ್ನು 21 ವರ್ಷದವರೆ ಯುವಕರು ಇದ್ದಾರೆ, ತುಂಬಾ ಜನ ಇದ್ದಾರೆ, ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೆಳಗಾವಿ ನಿವಾಸಿ ಯೋಗೇಶ್. ದೇಶ ಸೇವೆ ಮಾಡುತ್ತಲೇ ಬದುಕು ರೂಪಿಸಿಕೊಳ್ಳುವ ಜೊತೆಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸುವ ಯೋಜನೆ ಇದಾಗಿದೆ ಎಂದು ಹೇಳಿದರು. ಎಲ್ಲವೂ ಯುವಕ ಒದಗಿಸಿದೆ ಅಂದರೆ ಒಂದು ಉತ್ತಮವಾದ ಯೋಜನೆಯನ್ನು ಬಿಡುಗಡೆ ಮಾಡಿದ್ದು. ಅದು ಯಾವುದು ಯೋಜನೆ ಅಂದರೆ ಅಗ್ನಿಪಥ್ ಯೋಜನೆ. ಈ ಯೋಜನೆಯಿಂದ ನಮ್ಮ ಯುವಕರು 17 ವರ್ಷದಿಂದ 21 ವರ್ಷದವರೆಗಿನ ಯುವಕರು ದೇಶ ಸೇವೆಯನ್ನು ಸಲ್ಲಿಸಬಹುದು. ಮತ್ತೋರ್ವ ಯುವಕ ಶ್ರೀಧರ್. ಯೋಜನೆಯಡಿ 17 ರಿಂದ 21 ವಯಸ್ಸಿನ ಯುವಜನರಿಗೆ ಉದ್ಯೋಗಾವಕಾಶಗಳು ದೊರೆಯಲಿವೆ. ಪ್ರಧಾನಿಯವರ ದೂರದೃಷ್ಟಿಯ ಯೋಜನೆ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅವರ್ ಕಂಟ್ರಿ ಅಂಡ್ ದಟ್ ಈಸ್ ನಥಿಂಗ್ ಬಟ್ ಅಗ್ನಿಪಥ್. ಓಕೆ, ಸೊ ಅಗ್ನಿಪಥ್ ಈಸ್ ನಥಿಂಗ್ ಬಟ್ ಹಿಯರ್ ದ ಯೂತ್ ಹೂ ಆರ್ ಏಜಿಂಗ್ ಫ್ರಾಮ್ 17.5 ಇಯರ್ಸ್ ಟು 21 ಇಯರ್ಸ್, ದೇ ಹ್ಯಾವ್ ಗಾಟ್ ಅ ಗೋಲ್ಡನ್ ಅಪರ್ಚುನಿಟಿ ಟು ಸರ್ವ್ ದ ನೇಷನ್ as like an Indian defense or Indian army, navy and air force.